ನಮಸ್ಕಾರ ಸ್ನೇಹಿತರೆ ವೀನಸ್ ರೆಸಿಪಿ ಟೈಮ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹರಿಯಾಲಿ ಫಿಶ್ ಫ್ರೈಯನ್ನು ಮಾಡ್ತಾ ಇದ್ದೇನೆ ಯಾವುದೇ ಥರದ ಫುಡ್ ಕಲರನ್ನು ಉಪಯೋಗಿಸದೆ ಸಿಂಪಲ್ ಆಗಿ ತುಂಬಾ ಟೇಸ್ಟಿಯಾದಂತಹ ಹರಿಯಾಲಿ ಫಿಶ್ ಫ್ರೈಯನ್ನು ಯಾವ ಥರ ಮಾಡುವುದಂತ ಮಾಡಿ ತೋರಿಸ್ತಾ ಇದ್ದೇನೆ ನಾನಿಲ್ಲಿ ಮಾಂಜಿ ಮೀನನ್ನು ಉಪಯೋಗಿಸಿ ಫಿಶ್ ಫ್ರೈನು ಮಾಡ್ತಾ ಇದ್ದೇನೆ ನಿಮಗೆ ಯಾವ ಮೀನು ಇಷ್ಟ ಆ ಮೀನನ್ನು ಉಪಯೋಗಿಸಿ ಈ ಫಿಶ್ ಫ್ರೈಯನ್ನು ಮಾಡ್ಬೋದು ಫಿಶ್ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ನಾಲ್ಕು ಪಾಂಫ್ರೇಟ್ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಈ ಮೀನಿಗೆ ನಾನು ಎರಡು ಸೈಡಲ್ಲಿ ಈ ಥರ ಕಟ್ ಹಾಕಿದ್ದೇನೆ ಈ ಥರ ಕಟ್ ಹಾಕೋದರಿಂದ ಮಸಾಲೆಯೆಲ್ಲ ಒಳ್ಳೆ ರೀತಿಯಲ್ಲಿ ಇದಕ್ಕೆ ಒಳಗಡೆ ಹೀರಿಕೊಂಡು ತುಂಬಾ ಟೇಸ್ಟಿಯಾಗಿರ್ತದೆ ಎರಡು ಮುಷ್ಟಿ ಆಗುವಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ ಪಾಲಕ್ ಸೊಪ್ಪನ್ನು ಹಾಕೋದರಿಂದ ಮಸಾಲೆಗೆ ಒಳ್ಳೆಯ ಒಂದು ಕಲರ್ ಕೊಡ್ತದೆ ಹಾಗೆ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ಉಳ್ಳೆ ಒಂದು ಕಲರ್ ಬರೋದಕ್ಕೋಸ್ಕರ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೇನೆ ಒಂದು ಮುಷ್ಟಿಯಾಗುವಷ್ಟು ಪುದೀನ ಸೊಪ್ಪಿನ ಎಲೆಗಳನ್ನು ಮಾತ್ರ ತಗೊಂಡಿದ್ದೇನೆ ಹಾಗೆಯೇ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಎರಡು ಆಗುವಷ್ಟು ಶುಂಠಿಯನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ಹತ್ತು ಹೆಸಳಿನಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿಬಿಟ್ಟು ತಗೊಂಡಿದ್ದೇನೆ ನಾಲ್ಕು ಹಸಿ ಮೆಣಸನ್ನು ತಗೊಂಡಿದ್ದೇನೆ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಹಸಿ ಮೆಣಸನ್ನು ಜಾಸ್ತಿ ಹಾಕಿ ಮುಕ್ಕಾಲು ಟೀ ಸ್ಪೂನಿನಷ್ಟು ಅರಶಿನ ಹುಡಿ ಅರಶಿನ ಹುಡಿ ಮೀನಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಲಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹುಳಿ ನಿಮಗೆ ಹುಣಸೆ ಹುಳಿ ಇಷ್ಟ ಇಲ್ಲದಿದ್ದರೆ ಇದರ ಬದಲು ನೀವು ಲಿಂಬೆ ಹಣ್ಣಿನ ಜ್ಯೂಸನ್ನು ಕೂಡ ಯೂಸ್ ಮಾಡಬಹುದು ಇಷ್ಟು ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಮಿಕ್ಸಿ ಜಾರಲ್ಲಿ ನೀರನ್ನು ಸೇರಿಸದೆ ಇದನ್ನು ನುಣ್ಣಗೆ ರುಬ್ಬಿ ಈ ಥರ ತಗೊಳ್ಬೇಕು ನೋಡ್ಬೌದು ಈಗ ಮಸಾಲ ರೆಡಿಯಾಗಿದೆ ನಾನಿದಕ್ಕೆ ನಾಲ್ಕು ಸ್ಪೂನಿನಷ್ಟು ಕಾರ್ನ್ಫ್ಲವರನ್ನು ಸೇರಿಸ್ತಾ ಇದ್ದೇನೆ ಕಾರ್ನ್ಫ್ಲವರನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು ಮಸಾಲೆ ಇನ್ನೂ ಸ್ವಲ್ಪ ತೆಳ್ಳಗೆ ಅಂತ ಒಂದು ಒಂದೆರಡು ಸ್ಪೂನಿನಷ್ಟು ಕಾರ್ನ್ಫ್ಲವರನ್ನು ನೀವು ಇದಕ್ಕೆ ಜಾಸ್ತಿ ಸೇರಿಸ್ಬೋದು ನೋಡ್ಬೌದು ಈಗ ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ ತುಂಬಾ ಪರ್ಫೆಕ್ಟ್ ಆದಂಥ ಒಂದು ಕಲರ್ ಬಂದಿದೆ ಯಾವುದೇ ಫುಡ್ ಕಲರನ್ನು ನಾನಿದು ಯೂಸ್ ಮಾಡಲಿಲ್ಲ ನಂತರ ಮೀನನ್ನು ತಗೊಂಡು ಮೀನಿನ ಎರಡು ಸೈಡಿಗೂ ಒಳ್ಳೆ ರೀತಿಯಲ್ಲಿ ಮಸಾಲೆ ಅಪ್ಲೈ ಮಾಡಬೇಕು ಹಾಗೆ ಇದರ ಒಳಗಡೆ ಮತ್ತು ನಾವು ಇದಕ್ಕೆ ಕಟ್ ಹಾಕಿದಂತಹ ಭಾಗದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಮಸಾಲವನ್ನು ತುಂಬಿಸಬೇಕು ಹೀಗೆ ಮಾಡುವುದರಿಂದ ಇದಕ್ಕೆ ಉಪ್ಪು ಖಾರ ಎಲ್ಲ ಒಳ್ಳೆ ರೀತಿಯಲ್ಲಿ ಹಿಡಿತದೆ ಎಲ್ಲ ಮೀನಿಗೆ ಮಸಾಲ ಹಾಕಿದ ನಂತರ ಇದನ್ನು ನಿಮಗೆ ಟೈಮ್ ಇದ್ದರೆ ಒಂದರಿಂದ ಎರಡು ತಾಸು ಫ್ರಿಜ್ಜಲ್ಲಿ ಇಡೋದರಿಂದ ಉಪ್ಪು ಖಾರ ಎಲ್ಲ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಹಿಡಿಯುತ್ತದೆ ಅಥವಾ ನೀವು ಇದನ್ನು ಮಿನಿಮಮ್ ಅಂದರೆ ಅರ್ಧ ಗಂಟೆಯಾದರೂ ಈ ಥರ ಮಸಾಲೆನ ಎಪ್ಲೈ ಮಾಡಿ ಇಡಬೇಕು ಮೀನನ್ನು ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಇಟ್ಟು ಎಣ್ಣೆ ಒಳ್ಳೆಯ ರೀತಿಯಲ್ಲಿ ಬಿಸಿಯಾದ ನಂತರ ಮೀನನ್ನು ಈ ಥರ ಹಾಕ್ತಾ ಇದ್ದೇನೆ ಮೀನನ್ನು ಹಾಕಿ ಆದ ನಂತರ ಉಳಿದಂಥ ಮಸಾಲೆಯನ್ನು ಇದರ ಮೇಲೆ ಈ ಥರ ಎಪ್ಲೈ ಮಾಡೋದರಿಂದ ಈ ಮೀನಿಗೆ ಕೋಟಿಂಗ್ ಒಳ್ಳೆ ರೀತಿಯಲ್ಲಿ ನಿಲ್ತದೆ ನಾನಿಲ್ಲಿ ಎರಡು ಮೀನನ್ನು ಹಾಕಿದ್ದೇನೆ ಎರಡು ಮೀನಿಗೂ ಈ ಥರ ಅದರ ಮೇಲುಗಡೆಯಿಂದ ಮಸಾಲವನ್ನು ಎಪ್ಲೈ ಇದ್ದೇನೆ ಎರಡು ನಿಮಿಷ ಬಿಟ್ಟು ಮೆಲ್ಲಗೆ ಈ ಮೀನನ್ನು ಈ ಥರ ಮಗುಜು ಹಾಕಬೇಕು ಇದೇ ಥರ ಎರಡೆರಡು ನಿಮಿಷ ಬಿಟ್ಟು ಈ ಮೀನನ್ನು ಮಗಜಿದನೇ ಇರಬೇಕು ಎರಡೂ ಸೈಡಿಗೂ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು ಈ ಮಾಂಜಿ ಮೀನು ತುಂಬಾ ಸಾಫ್ಟಾಗಿರ್ತದೆ ಅದಕ್ಕೋಸ್ಕರ ಈ ಥರ ಮಗಚುವಾಗ ತುಂಬ ಕೇರ್ಫುಲ್ಲಾಗಿ ಇದನ್ನು ಮಗಚಬೇಕು ಇದನ್ನು ಇದೇ ಥರ ಏಳರಿಂದ ಎಂಟು ನಿಮಿಷ ಫ್ರೈ ಮಾಡಬೇಕು ಇದರ ಕಲರೆಲ್ಲ ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗಬೇಕು ನೋಡ್ಬೋದು ಈಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ ಕಲರೆಲ್ಲ ಚೇಂಜ್ ಆಗಿದೆ ಈಗ ಒಂದೊಂದೇ ಮೀನನ್ನು ಈ ಥರ ನಾನು ತೆಗಿತಾ ಇದ್ದೇನೆ ಇದರಲ್ಲಿರುವಂಥ ಎಣ್ಣೆಯನ್ನೆಲ್ಲ ಈ ಥರ ತೆಗೆದು ಮೀನನ್ನು ತೆಗೆಯುವ ಈಗ ಎರಡೂ ಮೀನು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಉಳಿದಂತಹ ಎಣ್ಣೆಯಲ್ಲಿ ಉಳಿದಿರುವಂತಹ ಮೀನನ್ನು ಇದೇ ಥರ ಫ್ರೈ ಮಾಡ್ತಾ ಇದ್ದೇನೆ ಈ ಮೀನನ್ನು ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು ನೋಡಿದ್ದೀರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ತುಂಬಾ ಟೇಸ್ಟಿಯಾದಂತಹ ಹರಿಯಳಿ ಫಿಶ್ ಫ್ರೈಯನ್ನು ಮಾಡಬಹುದು ಅಂತ ನಿಮಗೆ ಇಷ್ಟವಾದ ಯಾವುದೇ ಮೀನಿನಲ್ಲಿ ಕೂಡ ನೀವು ಈ ಥರದ ಒಂದು ಹರಿಯಳಿ ಫಿಶ್ ಫ್ರೈಯನ್ನು ಮಾಡಿ ಎಂಜಾಯ್ ಮಾಡಿ ಇವತ್ತಿನ ಈ ಫಿಶ್ ಫ್ರೈ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಇದುವರೆಗೂ ಯಾವ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್